ಉದ್ಯಮಿ ಆದಿ ಕೇಶವಲು ಕುಟುಂಬಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆದಿ ಕೇಶವಲು ನಾಯ್ಡು ಕುಟುಂಬದ ಮೇಲೆ ಸಿಬಿಐ ರೇಡ್ ನಡೆಸಿದೆ. ಉದ್ಯಮಿ ಕೆ ರಘುನಾಥ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಡ್ ನಡೆಸಲಾಗಿದೆ. ನಕಲಿ ಚಾಪ ಕಾಗದ ಹಗರಣದ ಕೇಸ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಹಿಂದೆ ತನಿಖೆಯನ್ನ ಎಸ್ಐಟಿ ಇಂದ ಮಾಡಲಾಗಿತ್ತು. ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಬಿ ರಿಪೋರ್ಟ್ ಅನ್ನ ಹೈಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಕಳೆದ ಸೆಪ್ಟೆಂಬರ್ 30 ರಂದು ಸಿಬಿಐ ಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು. ಸರ್ಚ್ ವಾರೆಂಟ್ ಪಡೆದು ಸಿಬಿಐ ಟೀಮ್ ನಿಂದ ರೇಡ್ ನಡೆಸಲಾಗಿದೆ. ಸಿಬಿಐ ಅಧಿಕಾರಿಗಳು ರೇಡ್ ಅನ್ನ ನಡೆಸಿರೋದು ಆದಿಕೇಶವಲು ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಪ್ರಾಪರ್ಟಿಗಳ ಮೇಲೆ. ಕಳೆದ ಸೆಪ್ಟೆಂಬರ್ 30ನೇ ತಾರೀಕು ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಪ್ರಕರಣ ಸಿಬಿಐ ಗೆ ವರ್ಗಾವಣೆ ಆಗಿರೋದು ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇಂದ ತನಿಖೆ ಆಗಿತ್ತು. ಆದರೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದಾದ ನಂತರದಲ್ಲಿ ಈ ಬಿ ರಿಪೋರ್ಟ್ ಗೆ ಹೈಕೋರ್ಟ್ ತಡೆಯನ್ನ ನೀಡಿತ್ತು, ರಿಜೆಕ್ಟ್ ಮಾಡಿತ್ತು ಈ ಒಂದು ಬಿ ರಿಪೋರ್ಟ್ ಅನ್ನ. ಅದಾದ ನಂತರದಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಇಡೀ ಪ್ರಕರಣವನ್ನ ಸಿಬಿಐ ಗೆ ವರ್ಗಾವಣೆ ಮಾಡಲಾಗಿತ್ತು. ಇದೀಗ ಸಿಬಿಐ ಅಧಿಕಾರಿಗಳು ಸರ್ಚ್ ವಾರೆಂಟ್ ಅನ್ನ ಪಡೆದು ರೇಡ್ ಅನ್ನ ನಡೆಸಿದ್ದಾರೆ. ಇನ್ನು ಆದಿಕೇಶವಲು ಅವರಿಗೆ ಸಂಬಂಧಪಟ್ಟ 4 ಕಡೆಗಳಲ್ಲಿ ಸಿಬಿಐ ತಂಡ ಶೋಧ ಕಾರ್ಯವನ್ನ ಮುಂದುವರಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಡ್ ನಡೆಸಲಾಗಿರೋದು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಕೆ ರಘುನಾಥ್ ಸಾವನ್ನಪ್ಪಿದ ಪ್ರಕರಣ ಇದು. ಹಾಗೆ ನಕಲಿ ಚಾಪ ಕಾಗದ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ಟೀಮ್ನಿಂದ ತನಿಖೆ ಮುಂದುವರಿಸಲಾಗಿದೆ. ತನಿಖೆಯ ಕುರಿತಂತೆ ಅದರ ಭಾಗವಾಗಿ ಇವತ್ತು ರೇಡ್ ಅನ್ನು ನಡೆಸಲಾಗಿದೆ. 4 ಕಡೆ ಸಿಬಿಐ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ರೇಡ್ನ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪೂರಕವಾಗುವಂತಹ ಒಂದಷ್ಟು ಅಂಶಗಳು ಕೂಡ ಲಭ್ಯವಾಗಿದೆ. ಇನ್ನು ಅನುಮಾನಾಸ್ಪದವಾಗಿ ಕೆ ರಘುನಾಥ್ ಅವರ ಸಾವು ಸಂಭವಿಸಿರುತ್ತೆ. ಆದಿಕೇಶವಲು ಅವರ ಆಪ್ತ, ಇನ್ಫ್ಯಾಕ್ಟ್ ಶಿಷ್ಯ ಅಂತಲೇ ಗುರುತಿಸಿಕೊಂಡಿದ್ದವರು ರಘುನಾಥ್ ಅವರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಎಸ್ಐಟಿ ಟೀಮ್ನಿಂದ ಮೊದಲಿಗೆ ತನಿಖೆಯನ್ನು ನಡೆಸಲಾಗಿತ್ತು. ಆದರೆ ಅಲ್ಲಿ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಈ ಬಿ ರಿಪೋರ್ಟನ್ನು ಹೈಕೋರ್ಟ್ ರಿಜೆಕ್ಟ್ ಮಾಡಿದ ಬೆನ್ನಲ್ಲೇ ಇಡೀ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಗಿರೋದು. ಸಿಬಿಐ ಕೂಡ ಇದೀಗ ತನಿಖೆಯನ್ನು ಮುಂದುವರಿಸಿದೆ. ಅದರ ಭಾಗವಾಗಿ ರೇಡ್ ಅನ್ನು ನಡೆಸಲಾಗಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ರಘುನಾಥ್ ಅವರ ಪುತ್ರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ರೋಹಿತ್ ಅವರು. ರೋಹಿತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲೋ ಒಂದು ಹಂತಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಆದಾಗ ಇಡೀ ಪ್ರಕರಣವೇ ಮುಗ್ದು ಹೋಯ್ತಾ ಅನ್ನೋ ರೀತಿಯ ಆತಂಕ ಆಯಿತು. ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡ್ತು. ಇದೀಗ ಸಿಬಿಐ ತನಿಖೆಯನ್ನ ಚುರುಕುಗೊಳಿಸಿರೋದು, ಏನ್ ಹೇಳ್ತೀರಿ ಈ ಬಗ್ಗೆ? ಹೌದು, ಎಸ್ಐಟಿ ಅವರು ಇದೇ ವರ್ಷ ಜಾನ್ವರಿ ತಿಂಗಳಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರ್ತಾರೆ ಎರಡ್ ಕೇಸ್ನಲ್ಲಿ. ಮತ್ತೆ ಸ್ಟ್ಯಾಂಪ್ ಕೇಸ್ ಒಂದು ಕರ್ನಾಟಕ ಗೌರ್ಮೆಂಟ್ ಐಜಿಆರ್ ಡಿಪಾರ್ಟ್ಮೆಂಟ್ ಇನ್ನ ಒಂದು ರಿಜಿಸ್ಟರ್ ಆಗಿರುತ್ತೆ. ಅದ್ರಲ್ಲಿ ನಮ್ಮ ತಾಯಿಯವರು ಡಿಫ್ಯಾಕ್ಟ್ ಕಂಪ್ಲೇನೆಂಟ್ ಆಗಿರ್ತಾರೆ. ಅದರಲ್ಲಿ ಕೂಡ ಪಾರ್ಷಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಿ ರಿಪೋರ್ಟ್ನ ರಿಜೆಕ್ಟ್ ಮಾಡಿ ಅದಾದ ನಂತರ ನಾವು ಹೈಕೋರ್ಟ್ಗೆ ಸಿಬಿಐಗೆ ಕೊಡೋದಕ್ಕೆ ಇನ್ವೆಸ್ಟಿಗೇಷನ್ನ ಇದು ಸಲ್ಲಿಕೆ ಮಾಡ್ತೀವಿ ಪಿಟಿಷನ್ನ. ಅದಾದ ನಂತರ ಹೈಕೋರ್ಟ್ ಕನ್ವಿನ್ಸ್ ಆಗಿ, ಹೈಕೋರ್ಟ್ ಪೂರ್ತಿ ನಮ್ಮ ಕಡೆ ಅವ್ರ ಕಡೆ ಎಲ್ಲ ನೋಡಿ ಕೇಸಲ್ಲಿ ಫ್ಯಾಕ್ಟ್ಸ್ ಎಲ್ಲ ನೋಡಿ ಕನ್ವಿನ್ಸ್ ಆಗಿ ಇದರಲ್ಲಿ ಎಸ್ಐಟಿ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟಿದೆ ಅಂತೇಳಿ ಈ ಬಿ ರಿಪೋರ್ಟ್ನ ಸೆಟ್ ಅಸೈಡ್ ಮಾಡಿ ಸಿಬಿಐಗೆ ತನಿಖೆಯನ್ನ ಕೊಟ್ಟಿದೆ. 6 ಮಂತ್ಸ್ ಒಳಗಡೆ ಕಂಪ್ಲೀಟ್ ಮಾಡಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡೋದಕ್ಕೆ. ಸೊ ಈ ಸಿಬಿಐಗೆ ಪ್ರಕರಣವನ್ನು ವರ್ಗಾಯಿಸಿರೋದು, ರೇಡ್ ನಡೀತಾ ಇರೋದು, ಸೊ ಇದ್ರ ಬಗ್ಗೆ ತಮಗೇನು ಒಂದ್ ರೀತಿ ಸಮಾಧಾನ ಇದೆಯಾ ಹೇಗೆ, ಅಥವಾ ಇನ್ನೇನು ಆಗ್ಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ತಮ್ಮ ಅನಿಸಿಕೆ ಇದೆ ಅಂತ?
ಕೇಸ್ ಬಗ್ಗೆ ಹೇಳ್ಬೇಕಂದ್ರೆ ಸಿಬಿಐ ಮೇಲೆ 100% ನಂಬಿಕೆ ಇದೆ. ಸಿಬಿಐ ಅವ್ರು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದಾರ ಅಂತ ನಂಗೆ ಅನ್ಸುತ್ತೆ. ಆದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಬೇರೆ ಮಾಹಿತಿ ಕೊಡಕ್ ಆಗುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ವೆಸ್ಟಿಗೇಷನ್ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಿದೆ ಅಂತ ನಮ್ಮ ಅನಿಸಿಕೆ. ಇಷ್ಟು ದಿನ 3 ವರ್ಷ ಆಗ್ತಿದೆ, ಫಸ್ಟ್ ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ, ನಂತರ ಹೈಕೋರ್ಟ್ ಆದೇಶ ಮೇಲೆ SIT ಅನ್ನೋ ತನಿ ಇದ್ ಮಾಡ್ತಾರೆ, ಫಾರ್ಮ್ ಮಾಡ್ತಾರೆ. ಆದ್ರೆ ಯಾವತ್ತೂ ಕೂಡ ಇನ್ವೆಸ್ಟಿಗೇಷನ್ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗಿರೋದಿಲ್ಲ. 3 ಇಯರ್ಸ್ ಇಂದ ಮೊದಲನೇ ಬಾರಿಗೆ 3 ವರ್ಷದ ನಂತರ CBI ಅವರು ಕರೆಕ್ಟ್ ರೈಟ್ ಅಲ್ಲಿ ಹೋಗ್ತಿದ್ದಾರೆ ಇನ್ವೆಸ್ಟಿಗೇಷನ್. ರೋಹಿತ್ ಸರ್, ನಿಮಗೂ ಗೊತ್ತಿದೆ ನಮ್ಮ ಲಾ ಸಿಸ್ಟಮ್ ಹೆಂಗಿದೆ ಅಂತ ಹೇಳಿ. ಗಿಲ್ಟಿ ಅಂತ ಹೇಳಿ ಪ್ರೂವ್ ಆಗೋವರೆಗೂ ಕೂಡ ನಾವು ಇದು ಹೀಗೆ ಅಂತ ಹೇಳಿ ಹೇಳೋ ಹಾಗಿಲ್ಲ. ಬಟ್ ಸ್ಟಿಲ್ ನಿಮಗೆ ನಿಮ್ಮ ಕುಟುಂಬದವರೇ ಆಗಿದ್ರು, ನಿಮ್ಮ ತಂದೆ ಆಗಿದ್ರು, ಅವರ ಸಾವಿನ ವಿಚಾರ ಆಗಿರೋದ್ರಿಂದ ಒಂದಷ್ಟು ಅನುಮಾನಗಳು, ಹಾಗೆ ಅನುಮಾನಕ್ಕೆ ಪೂರಕವಾದ ಒಂದಷ್ಟು ಸಂಗತಿಗಳು ಕೂಡ ತಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಆರೋಪ ಪ್ರಮುಖವಾಗಿ ಅದ್ರ ಬಗ್ಗೆ ತಿಳಿಸಬಹುದಾ? ಮೇಡಮ್, ನಮ್ಮ ಆರೋಪ ಅಕ್ಯೂಸ್ಡ್ ಅವ್ರ ಗೆಸ್ಟ್ ಹೌಸ್ ಅಲ್ಲಿ ಡೆತ್ ಆಗಿರೋದು. ಏನ್ ಆಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಪ್ರೂವ್ ಮಾಡೋ ಅಂತದ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರ ಕರ್ತವ್ಯ. ಅದು ಚಾರ್ಜ್ ಶೀಟ್ ಆಗಿ ಅದು ಹಾಕ್ಬಿಟ್ಟಲ್ ಆಗುತ್ತೋ ಅಥವಾ ಇದಾಗುತ್ತೋ ಅದು ಕೋರ್ಟ್ಗೆ ಬಿಟ್ಟಿರೋದು. ಆದ್ರೆ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು ಅವ್ರ ಕರ್ತವ್ಯ, ನಮ್ ಹಕ್ಕು ಕೂಡ. ಏನಾಗಿದೆ, ಡೆತ್ ಹೆಂಗಾಯ್ತು, ಈ ಡಾಕ್ಯುಮೆಂಟ್ಸ್ ಯಾರು ಕ್ರಿಯೇಟ್ ಮಾಡಿದ್ರು, ಅದೆಲ್ಲ ತಿಳ್ಕೊಳೋದು ನಮ್ ಹಕ್ಕು. ಅದರಿಂದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಮಾಡಿದ್ರೆ ಯಾವ ಲಾ ಸಿಸ್ಟಮ್ಗೂ ಏನಕ್ಕೂ ಏನು ಎಫೆಕ್ಟ್ ಆಗಲ್ಲ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಅವ್ರ ಡ್ಯೂಟಿ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ. ಈಗ ರೋಹಿತ್ ಅವರೇ, ನೀವೆಲ್ಲ ಕರೆಕ್ಟ್ ಆಗಿ ಆಗುತ್ತೆ ಅಂದ್ರೆ ಒಂದಷ್ಟು ನಿಜಾಂಶಗಳು ತಮಗ್ ಗೊತ್ತಿರಬಹುದು. ನಿಮ್ ಹತ್ರ ಏನಾದ್ರೂ ವಿಚಾರಗಳನ್ನ ಹಂಚಿಕೊಂಡಿದ್ರ ನಿಮ್ ತಂದೆಯವರು ಕಡೆಗೆ ಅವರ ಗೆಸ್ಟ್ ಹೌಸ್ ಹೋಗೋಕ್ ಮುಂಚೆ ಅಥವಾ ಅಲ್ಲಿದ್ದ ಸಂದರ್ಭದಲ್ಲಿ ಅಂತ ಹೇಳಿ? ಇವರಿಂದ ಥ್ರೆಟ್ ಇತ್ತು, ಈಗಿಂದಲ್ಲ, 2016 ಇಂದ ಥ್ರೆಟ್ ಇತ್ತು. ಅವರು ನಮ್ ವೈಟ್ ಫೀಲ್ಡ್ ಪ್ರಾಪರ್ಟಿನ ಮಾಡಕ್ ಹೊರಟಿದ್ರು ಬೇರೆ ಬೈಯರ್ಗೆ. ಅದು 4th May 2019 ರಿಜಿಸ್ಟ್ರೇಷನ್ ಇತ್ತು, ಅದ್ರಿಂದ ಅದೇ ದಿನ ಡೆತ್ ಆಗಿರೋದು. ಅದ್ರಿಂದ ನಮ್ಗೆ ಇವ್ರ ಮೇಲೆ ಅನುಮಾನ ಆಬ್ವಿಯಸ್ಲಿ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನಮ್ ಪ್ರಾಪರ್ಟಿ ನಮ್ ಪ್ರಾಪರ್ಟಿ ಅಂತ ಇವ್ರ ಎಲ್ಲಾ ಕಡೆ ಕ್ಲೇಮ್ ಮಾಡಿ ಅದ್ರ ತಕ್ಕನಂಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಆ ಡಾಕ್ಯುಮೆಂಟ್ಸ್ ನಂತರ ಗೊತ್ತಾಗಿದ್ ನಮ್ಗೆ ನಕಲಿ ಚಾಪಾಕಾಗದ. ಇವರು ಕ್ರಿಯೇಟ್ ಮಾಡಿ ಆಂಟಿ ಡೇಟ್ ಗೆ ಒಂದ್ 10-15 ವರ್ಷ ಸ್ಪ್ಯಾನ್ ಅಲ್ಲಿ ಗಾಂಧಿನಗರ್ ಸೀಲು, ಸ್ಟ್ಯಾಂಪ್, PB ನಂಬರ್ ಯೂಸ್ ಮಾಡಿ ಇವೇ ಹಲ್ವಾರ್ ಕಚೇರಿ, ಯಲಂಕ ಆಗಿರ್ಬೋದು, ಶಿವಾಜಿನಗರ್ ಆಗಿರ್ಬೋದು ಅಥವಾ ಕೆಂಗೇರಿ ಆಗಿರ್ಬೋದು, ಆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಗಾಂಧಿನಗರ್ದು ಸೀರೀಸ್ ಯೂಸ್ ಮಾಡಿ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಪ್ರಾಪರ್ಟಿ ಕ್ಲೇಮ್ ಮಾಡೋಕೆ. ರೈಟ್. ರೋಹಿತ್ ಅವರೇ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.